ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಅಮ್ಮ. ದೇವು, ಎಲ್ಲಿದ್ದೀಯ ನೀನು? ಮನೇಲಿದ್ದೀನಮ್ಮ. ಯಾಕೆ? ಏನು ಮನೇಲಿದ್ದೀಯಾ? ಅಲ್ಲೋ, ನನ್ನ ಪಕ್ಕ ಊಟಕ್ಕೆ ಕೂತಿದ್ದೆ, ಒಂದು ನಿಮಿಷದಲ್ಲಿ ಬರ್ತೀನಿ ಅಂತ ಹೋದೆ. ಈಗ ಕೇಳಿದ್ರೆ ಮನೇಲಿದ್ದೀನಿ ಅಂತ್ಯ? ನಾನು ನಿನಗೋಸ್ಕರ ಕಾದು ಊಟ ಸಹ ಮಾಡಲಿಲ್ಲ, ಗೊತ್ತಾ? ದೇವು, ನಾನು ಫೋನ್ ಮಾಡಿದ್ರೂ ಎತ್ತಾ ಇರಲಿಲ್ಲ. ಯಾಕೆ? ಸರಿ ಮಾ. ದೇವು, ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೊರಟ್ಬಿಟ್ಟೆ? ಅಮ್ಮ, ನಿಮ್ಮ ಸಮಾಧಾನಕ್ಕೆ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೊರಟು ಬಂದೆ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಸತ್ಯ ಹೇಳಮ್ಮ. ಅಮ್ಮ, ನಿಮ್ಮ ಪ್ರೀತಿಯ ಸೊಸೆ ನಿವೇದಿತ ಮತ್ತು ಆ ನಚಿಕೇತ್ ಅಷ್ಟು ಕ್ಲೋಸ್ ಆಗಿರೋದನ್ನು ನನಗೆ ನೋಡೋಕ್ಕಾಗಲಿಲ್ಲಮ್ಮ, ಅದಕ್ಕೆ ಎದ್ದು ಬಂದೆ. ಅಲ್ಲ, ಆ ನಿವೇದಿತಾಗೆ ಸ್ವೀಟ್ ಇಷ್ಟ ಅಂತಂದ್ಬಿಟ್ಟು ನಚಿಕೇತ್ ತಂದುಕೊಡೋದೇನು? ನಚಿಕೇತ್ಗೆ ನೆತ್ತಿಗೆ ಖಾರ ಹತ್ತಿತು ಅಂತಂದ್ಬಿಟ್ಟು ನಿವೇದಿತ ನೀರು ಕೊಡೋದೇನು? ಪಾಪ, ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿರಬೇಕಾದ್ರೆ ನಾನು ಅವ್ರ ಎದುರಿಗಿದ್ರೆ ಅವ್ರಿಗೆ ಮುಜುಗರ ಅಂತ ಎದ್ದು ಬಂದೆ. ದೇವು, ನೀನು ವೀಕಾಗಿ ಈ ಥರ ಯೋಚನೆ ಮಾಡೋದು ಸರಿಯಲ್ಲ. ನೋಡು, ನೀನು ಬೇಡದೇರ ಕಲ್ಪನೆಗಳು ಮಾಡಿಕೊಂಡು ಅಪ್ಸೆಟ್ ಆಗ್ತಾ ಇದೆಯಾ? ನಿವೇದಿತ ನಚಿಕೇತ್ ಮಧ್ಯೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಟ್ಟು ಬೇರೆ ಏನೂ ಇಲ್ಲ. ಹೌದಮ್ಮ, ನಾನು ಅವ್ರ ವಿರುದ್ಧ ಏನು ಮಾತಾಡಿದ್ರು ಅದು ಬೇಡವಾಗಿರೋ ಕಲ್ಪನೆ, ಆದರೆ ಅವ್ರು ಏನೇ ಮಾಡಿದ್ರು ಅದು ಆದರ್ಶ ಅಲ್ವಮ್ಮ? ನೀವು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಆ ಪತ್ರಿಕೆ ಅವ್ರ ಬಾಯಿ ಮುಚ್ಚೋಕ್ಕಾಗತ್ತಾ ಅಮ್ಮ? ಇವತ್ತು ಆ ಪತ್ರಿಕೆನವರೇ ಕೇಳ್ತಿರ್ಲಿಲ್ವಾ ನಿವೇದಿತ ಹತ್ರ ಅವ್ರ ಬಗ್ಗೆ, ಆ ನಚಿಕೇತ್ ಬಗ್ಗೆ? ಅವ್ರ್ಯಾಕಮ್ಮ ಆಗ ಸುಮ್ ಸುಮ್ಮನೆ ಕೇಳ್ತಾರೆ? ಬೆಂಕಿ ಇಲ್ಲದೆ ಹೊಗೆ ಆಡತ್ತಮ್ಮ. ಅಮ್ಮ, ನಾನಿವತ್ತು ಅಲ್ಲಿಗೆ ಬರಬಾರ್ದಿತ್ತು. ನೀವು ಕರೆದ್ರಿ ನಿಮ್ಮ ಸಂತೋಷಕ್ಕೆ ಅಂತ ನಾನು ಅಲ್ಲಿಗೆ ಬಂದೆ. ನನ್ನ ಮನಸ್ಸು ಸಮಾಧಾನದಲ್ಲಿಲ್ಲಮ್ಮ. ನಾನು ಹೀಗೆ ಮಾತಾಡ್ತಾ ಹೋದರೆ ನಿಮ್ಮ ಮನಸ್ಸನ್ನು ನೋಯಿಸ್ಬೋದು, ಅದು ನನಗಿಷ್ಟ ಇಲ್ಲ. ನಾನು ಫೋನ್ ಇಡ್ತೀನಮ್ಮ. ಸರ್, ನಿಮ್ಮ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್. ಪಾಪ, ನಿಮ್ಮಂಥವ್ರಿಗೆ ನಿವೇದಿತಾ ಮೇಡಮ್ ಅವರು ಈ ಥರ ಅನ್ಯಾಯ ಮಾಡಬಾರ್ದಾಗಿತ್ತು ಸರ್. ಇಲ್ಲ, ನಿವೇದಿತ ಅವರಿಂದ ನನಗೇನು ಅನ್ಯಾಯ ಆಗಿಲ್ಲ. ನಿವೇದಿತ ಅವರಿಂದ ಅಲ್ದಿದ್ರೂ ನಚಿಕೇತ್ ಅವರಿಂದ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಸರ್. ನಿಮ್ಮ ಮಿಸಸ್ ಬಗ್ಗೆ ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರ ನಮಗಿಲ್ಲ ಸರ್. ಆದರೆ ನಿಮ್ಮ ಅಭಿಮಾನಿಯಾಗಿ ಒಂದು ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಸರ್. ನಚಿಕೇತ್ ಅವರು ನಿವೇದಿತ ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಸರ್. ನೀವೇ ನೋಡಿದ್ರಲ್ಲ ಸರ್, ಇವತ್ತು ಚಾನಲ್ ಫಂಕ್ಷನಲ್ಲಿ ಹೇಗೆ ಜೊತೆ ಜೊತೆಯಾಗಿ ಓಡಾಡ್ತಾಯಿದ್ರು ಅಂತ ಇಬ್ಬರು. ಹ್ಞೂ, ನೋಡಿದೆ. ನಾನೊಬ್ಬ ಅಲ್ಲಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲ ಸರ್, ಆ ನಿವೇದಿತ ಮೇಡಮ್ಗಾದ್ರೂ ಬುದ್ಧಿ ಬೇಡವಾ? ನಚಿಕೇತ್ ಜೊತೆ ಹಾಗೆ ಓಡಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾಗೋದು ಬೇಡ ಅವ್ರಿಗೆ. ಅವರಿಗಂದು ಏನ್ರಿ ಪ್ರಯೋಜನ? ಸ್ವತಃ ನಮ್ಮ ತಾಯಿನೇ ಆ ನಿವೇದಿತ ನಚಿಕೇತ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಚಾನಲ್ ಶುರು ಮಾಡೋದಕ್ಕೆ 30 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಕೇಳಿದ್ರೆ ನಿವೇದಿತ ಭವಿಷ್ಯಕ್ಕೋಸ್ಕರ ಅಂತ ಹೇಳ್ತಾರೆ. ನಿವೇದಿತ ಭವಿಷ್ಯದ ಬಗ್ಗೆ ಕಾಳಜಿ ಇರೋದು ಸರಿ, ಆದರೆ ಆ ನಚಿಕೇತ್ ಜೊತೆಗೆ ಪಾರ್ಟ್ನರ್ಶಿಪ್ ಯಾಕೆ ಮಾಡಬೇಕಿತ್ತು? ಯಾವುದಾದ್ರೂ ಇಂಡಿಪೆಂಡೆಂಟಾಗಿ ಮ್ಯಾನೇಜ್ ಮಾಡೋಂಥ ಬಿಸ್ನೆಸ್ನ ಶುರು ಮಾಡಿಸ್ಬೋದಾಗಿತ್ತು. ಇಲ್ಲಾಂದರೆ ನಿವೇದಿತ ಒಬ್ಬರ ಕೈಯಲ್ಲೇ ಚಾನೆಲ್ ಶುರು ಮಾಡಿಸ್ಬೋದಿತ್ತು. ಅದು ಬಿಟ್ಟು ಆ ನಚಿಕೇತ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಸಿದ್ದಾರೆ.
ನೀವು ಹೇಳಿದ್ದು ಸರಿ, ಆ ನಚಿಕೇತ್ ಪುರೋಹಿತ್ ಎಲ್ಲರಿಗೂ ಬ್ರೈನ್ ವಾಶ್ ಮಾಡಿದ್ದಾನೆ. ಹೌದು ಸರ್, ಎಲ್ಲ ಸರಿ ಇದ್ದಿದ್ರೆ ಇವತ್ತಿನ ಫಂಕ್ಷನಲ್ಲಿ ನಚಿಕೇತ್ ಇರೋ ಜಾಗದಲ್ಲಿ ನೀವಿರ್ತಾ ಇದ್ರಿ ಸರ್. ಆ ನಚಿಕೇತ್ ಪುರೋಹಿತ್ ನಿಧಾನವಾಗಿ ನಿವೇದಿತ ಬಾಳಲ್ಲಿ ನನ್ನ ಜಾಗ ಆಕ್ರಮಿಸ್ಕೋತಾ ಇದ್ದಾನೆ ಸರ್. ಅವನ್ನ ಸುಮ್ಮನೆ ಬಿಡಬಾರ್ದು ಸರ್, ಅವ್ರ ಬುದ್ಧಿ ಕಲಿಸ್ಬೇಕು ಸರ್. ಹೇಗ್ರಿ ಬುದ್ಧಿ ಕಲಿಸ್ತೀರಾ? ನನ್ನ ಬದುಕಿನ ನೆಮ್ಮದಿ ಹಾಳು ಮಾಡ್ತಾ ಇರೋ ವ್ಯಕ್ತಿ ಆ ನಚಿಕೇತ್ ಪುರೋಹಿತ್ ಅನ್ನೋದು ನಿಜ. ಅವನಿಂದ ನನಗೆ ತುಂಬ ಹರ್ಟ್ ಆಗ್ತಾ ಇದೆ ಅನ್ನೋದು ನಿಜ. ಐ ಆಮ್ ಹೆಲ್ಪ್ಲೆಸ್. ಹಾಗಂತ ನೀವು ಸುಮ್ಮನೆ ಕೂತ್ಕೋಬಾರ್ದು ಸರ್. ನೀವು ಸುಮ್ಮನೆ ಕೂತ್ಕೊಂಡು ಅವ್ರು ಇನ್ನೂ ಮುಂದುವರಿತಾರೆ. ನಿವೇದ್ ಅವರು ಒಳ್ಳೆಯವರು ಸರ್, ಆ ಒಳ್ಳೆತನನ ನಚಿಕೇತ್ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಸರ್. ನಚಿಕೇತ್ ಅವ್ರು ಮಾಡ್ತಾರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಸರ್. ನೋಡಿ, ನನಗೆ ಯಾಕೋ ತುಂಬ ತಲೆ ನೋಯ್ತಾ ಇದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗೆ ಅರ್ಥ ಆಗುತ್ತೆ ಸರ್, ನೀವಾಗ ರೆಸ್ಟ್ ತೊಗೊಳ್ಳಿ, ನಾನು ಬರ್ತೀನಿ ಸರ್. ಹಲೋ ವೈಷ್ಣವಿ, ನಾನಮ್ಮ ಮೋಹನ್ ದಾಸ್. ಗೊತ್ತಾಯ್ತು ಅಂಕಲ್, ಹೇಳಿ. ಪಾಪ ನೀನು ಬಿಸಿ ಇದೆಯೇನೋ, ಸಾರಿ ನಾನು ತೊಂದರೆ ಕೊಟ್ಟೆ. ಪರವಾಗಿಲ್ಲ, ಹೇಳಿ ಅಂಕಲ್. ಎಲ್ಲಿದ್ದೀಯಮ್ಮ? ಹಾಸ್ಪಿಟಲ್ನಲ್ಲಿ. ಓ ಹೌದಾ, ಸಾರಿ. ನೀನು ದಿನ ವೇಳೆಗೆ ಬಂದು ಹೋಗೋ ಹೊತ್ತು ಇವತ್ತು ಬರಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ನಿನ್ನೆ ಸಂಜೆ ಬರ್ತೀನಿ ಅಂತ ಹೇಳಿದ್ದೆ, ಆಗ್ಲೂ ಬರಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ನಮ್ಮ. ಅಂಕಲ್ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ ಮುಂದೆ ನಿಮ್ಮನ್ನು ಟ್ರೀಟ್ ಮಾಡೋಕ್ಕೆ ನಿಮ್ಮ ಮನೆಗೆ ನಾನು ಬರೋಕ್ಕಾಗಲ್ಲ. ಯಾಕಮ್ಮ, ನನ್ನಿಂದ ಏನಾದರೂ ಬೇಸರ ಆಗಿದೆಯಮ್ಮ? ಚೆಚೆ, ಹಾಗೇನಿಲ್ಲ ಅಂಕಲ್. ಮತ್ತೆ ಏನಿಲ್ಲ ಬಿಡಿ. ಇಲ್ಲಮ್ಮ, ನೀ ನನ್ನಿಂದ ಏನೋ ಮುಚ್ಚಿರ್ತಾ ಇದೀಯಾ, ಏನಂತ ಹೇಳಮ್ಮ. ನೋಡು, ನೀನು ನಾನು ಟ್ರೀಟ್ ಮಾಡೋದಕ್ಕೆ ನಮ್ಮ ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ, ಆದರೆ ನಿನ್ನ ಈ ನಿರ್ಧಾರಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಬೋದಾ? ಹೇಳಮ್ಮ, ಆ ಹಕ್ಕು ಇಲ್ವೇನಮ್ಮ ನನಗೆ? ಪ್ಲೀಸ್ ವೈಷ್ಣವಿ, ಹೇಳು ಏನಾಯಿತು ಹೇಳು. ನಿಮ್ಮನ್ನು ನೋಡೋಕ್ಕೆ ಅಂತಾನೆ ಹಾಸ್ಪಿಟಲಿಂದ ನಿಮ್ಮ ಮನೆಗೆ ಬರ್ತಿದ್ದೆ ಅಂಕಲ್. ನಮ್ಮ ಹಾಸ್ಪಿಟಲಿಂದ ನಿಮ್ಮ ಮನೆ ಕಡೆಗೆ ಟರ್ನ್ ಆಗ್ತೀನಲ್ಲ, ಅಲ್ಲಿ ನಿಮ್ಮ ಅಣ್ಣನ ಮಕ್ಕಳು ದಾರಿಗೆ ಅಡ್ಡವಾಗಿ ಕಲ್ಲಿಟ್ಬಿಟ್ಟು ನಂಗೋಸ್ಕರ ಕಾಯ್ತಾ ನಿಂತಿದ್ರು. ಹೌದಾ, ಯಾಕೆ? ನನಗೆ ಬೆದರಿಕೆ ಹಾಕಕ್ಕೆ. ಏನು ಬೆದರಿಕೆ ಹಾಕಿದ್ರ? ಏನಂತ ಬೆದರಿಕೆ ಹಾಕಿದ್ರು? ಇನ್ನು ಮುಂದೆ ನಮ್ಮ ಚಿಕ್ಕಪ್ಪನ ಟ್ರೀಟ್ ಮಾಡೋಕ್ಕೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ರು. ಹಾಗೊಂದು ವೇಳೆ ಬಂದರೆ ನೀವು ಪರಿಣಾಮನ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ ಹೋದರು. ನಿಮ್ಮ ಚೆಕ್ ಬೌನ್ಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ನೀವು ಅವ್ರ ಹತ್ರ ಜಗಳ ಆಡಿದ್ರಲ್ಲ, ಅದಕ್ಕೆ ಕಾರಣ ನಾನು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ ನಿನಗೆ ಈ ಥರ ಬೆದರಿಕೆ ಹಾಕೋದಕ್ಕೆ? ನೀನೇನು ಯೋಚನೆ ಮಾಡಬೇಡಮ್ಮ, ನನಗೆ ಗೊತ್ತು ಅವ್ರು ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ. ಅಂಕಲ್ ಪ್ಲೀಸ್, ದಯವಿಟ್ಟು ಈ ವಿಚಾರದ ಬಗ್ಗೆ ಅವ್ರ ಹತ್ರ ಏನೂ ಕೇಳಕ್ಕೆ ಹೋಗಬೇಡಿ,
ಸುಮ್ಮನೆ ಈ ವಿಚಾರ ಮತ್ತೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅವರು ನಾನು ನಿಮ್ಮ ಬ್ರೈನ್ ವಾಶ್ ಮಾಡಿ ಹಾಸ್ಪಿಟಲ್ನ ನೆಪಕ್ಕೆ ನಿಮ್ಮ ಮಗಳ ಹೆಸರಲ್ಲಿ ಕಟ್ಟಿಸಿ ಅದನ್ನು ನಾನು ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ನಿಮ್ಮನೆಗೆ ನಾನು ಬರ್ತಿರೋದು ಅವರಿಗೆ ಥ್ರೆಟ್ ಅನ್ಸಿರ್ಬೋದು, ಅದಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಸುಮ್ಮನೆ ಯಾಕೆ ಅಂಕಲ್, ನನ್ನಿಂದ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗು, ಅದರಿಂದ ನಿಮಗೂ ತೊಂದರೆ. ಅದಕ್ಕೆ ಇನ್ನು ಮುಂದೆ ನಿಮ್ಮ ಮನೆಗೆ ಬರಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ಅಂಕಲ್, ಮನೆಗೆ ಬಾ ಅಂತ ಬಲವಂತ ಮಾಡಬೇಡಿ. ಆಯ್ತಮ್ಮ, ನಿನ್ನಿಷ್ಟ. ನೀನು ಇಷ್ಟೊಂದು ಅಂದ್ಕೊಂಡು ಹೇಳ್ತಿರ್ಬೇಕಾದ್ರೆ ನಾನೇನು ಹೇಳೋಕ್ಕಾಗತ್ತೆ? ನಮ್ಮ ಅಣ್ಣನ ಮಕ್ಕಳು ನಿನಗೆ ಬೆದರಿಕೆ ಹಾಕಬಾರ್ದಾಗಿತ್ತು. ಅವರಿಗೆ ಮ್ಯಾನರ್ಸ್ ಅನ್ನೋದೇ ಇಲ್ಲ. ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಮ್ಮ. ಅಂಕಲ್ ಪ್ಲೀಸ್, ಕ್ಷಮೆ ಎಲ್ಲ ಕೇಳಬೇಡಿ, ನನ್ನ ಮನಸ್ಸಿಗೆ ನೋವಾಗತ್ತೆ. ಆಯ್ತಮ್ಮ, ಆದರೆ ಪುಟ್ಟ ಒಂದು ರಿಕ್ವೆಸ್ಟು. ಹೇಳಿ ಅಂಕಲ್. ಇವತ್ತೊಂದು ದಿವಸ ಕಡೆಯದಾಗಿ ನಮ್ಮ ಮನೆಗೆ ಬಂದು ಹೋಗ್ಬೋದಾ? ಅಂಕಲ್ ಪ್ಲೀಸ್, ಆಗಲ್ಲ ಅಂತ ಹೇಳಬೇಡಮ್ಮ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಫೋನ್ನಲ್ಲಿ ಮಾತಾಡೋಂಥದ್ದಲ್ಲ ಅದು, ಬಂದು ಹೋಗ್ತೀಯೇನಮ್ಮ? ಸರಿ ಅಂಕಲ್, ಬರ್ತೀನಿ. ಥ್ಯಾಂಕ್ಸ್ ಪುಟ್ಟ, ಫೋನ್ ಇಡ್ತೀನಿ. ಸರಿನಮ್ಮ. ಪ್ರವೀಣ್ ಸರ್, ಆ ಶಿವಕಾಂತ್ ಪಟೇಲ್, ವೀರಣ್ಣ, ಹರಿಕುಮಾರ್ ಅವ್ನ ಕರ್ಕೊಂಬರಕ್ಕೆ ಕಾರ್ ಕಳಿಸಿದ್ವಲ್ಲ, ಎಲ್ರಿ ಅವರೆಲ್ಲ? ಸರ್ ಎಲ್ಲಿ ಅಂತ ಗೊತ್ತಿಲ್ಲ ಸರ್, ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಕಟ್ ಮಾಡ್ತಾ ಇದ್ದಾರೆ. ಇನ್ನು 5 ನಿಮಿಷದಲ್ಲಿ ಬರ್ತೀವಿ, 5 ನಿಮಿಷದಲ್ಲಿ ಬರ್ತೀವಿ ಅಂತ ಅವಾಗಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್. ಹ್ಞೂ, 3 ಸೂಟ್ಕೇಸ್ ರೆಡಿ ಮಾಡಿದ್ದೀರಾ? ರೆಡಿ ಆಗಿದೆ ಸರ್. ನೀವು ಆಚೆ ಇರಿ. ಸರಿ ಸರ್. ಸರ್ ಅವರೆಲ್ಲ ಬಂದರು ಸರ್. ಸರಿ. ನಮಸ್ಕಾರ, ಬನ್ನಿ ಬನ್ನಿ. ಯಾಕಿಷ್ಟು ತಡ ಆಯಿತು? 9:30 ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟು ತಡವಾಗಿ ಬಂದಿದ್ದೀರಾ? ಈಗಾಗಲೇ 12:30. ಬಿಂಗೆ ಅವರು ಗೆಸ್ಟ್ ಹೌಸ್ ಅಲ್ಲಿ ಕೂಡಕ್ಕೆ ಬಿಟ್ಟಿದ್ರು ಸರ್ ನಮ್ಮನ್ನ. ಹೌದು ಸರ್. ಓ, ಯಾರ್ಯಾರನ್ನ? ಅವ್ರಿಗೆ ಯಾರ್ಯಾರ ಮೇಲೆ ಡೌಟ್ ಇತ್ತೋ ಒಟ್ಟು 70 ಜನ MLAಗಳನ್ನ ಕೂಡ ಹಾಕಿದ್ರು. ಅಲ್ಲ, ನೀವೆಲ್ಲ ಅಲ್ಲಿಗೆ ಯಾಕೆ ಹೋಗಿದ್ರಿ? ಡಿನ್ನರ್ಗೆ ಅಂತ ಕರೆದ್ರು ಸರ್ ನಮ್ಮ ಹಳೆ ಮುಖ್ಯಮಂತ್ರಿಗಳು. ಡಿನ್ನರ್ ಕರೆದ್ರೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ ಸರ್? ರೀ ಶಿವಕಾಂತ್ ಪಟೇಲ್, ನಿಮ್ಮನ್ನು ಕರೆದಿದ್ರ? ಅವ್ರು ನನ್ನನ್ನು ಯಾಕೆ ಕರೀತಾರೆ ಸರ್? ಶಿವಕಾಂತ್ ಪಾಟೀಲ್ರನ್ನ ಒಳ್ಳೆ ಪಾಯಸಾನ್ ಥರ ನೋಡ್ದಂಗೆ ನೋಡ್ತಾರೆ ಸರ್ ಅವರು. ಹ್ಞೂ ಸರ್, ಇವ್ರುಗಳೆಲ್ಲ ಏನು ಮಾತಾಡ್ತಾರೋ ತಿಳ್ಕೊಳ್ಳೋಣ ಅಂತ ಅವ್ರು ಕರೀದೇ ಇದ್ರು ನಾನೇ ಹೋಗಿದ್ದೆ ಸರ್ ಅಲ್ಲಿಗೆ. ನಾನು ನೋಡಿದ ತಕ್ಷಣ ಬಿಂಗ ಅವರು ಮರ್ಯಾದೆಗೆ ಆಚೆ ಹೋಗ್ತೀಯೋ ಅಥವಾ ಕತ್ತಿನ ಪಟ್ಟಿ ಹಿಡಿದು ಆಚೆ ದಬ್ಬಲು ಅಂದ್ಬಿಟ್ರು ಸರ್. ನನಗಂತೂ ಭಾಳ ಅವಮಾನ ಆಗೋಯ್ತು ಸರ್. ಆ ರುದ್ರ ಗೆಸ್ಟ್ ಹೌಸ್ ಹತ್ರ ಇವ್ರುಗಳೆಲ್ಲ ಬರೋ ತನಕ ಕಾಯ್ತಾ ಕೂತಿದ್ದೆ ಸರ್. ಸರ್, ಡಿನ್ನರ್ ಮುಗಿಸ್ಕೊಂಡು ಆಚೆ ಬಂದ್ವಿ, ಆದರೂ ಅವ್ರಿಗೆ ಅನುಮಾನ ಸರ್ ನಿಮ್ಮನೇಲಿ ಭೇಟಿ ಮಾಡ್ತೀವಿ ಅಂತ. ನಮ್ಮೂರು ಹೋಗ್ತೀವಿ ಅಂತಂದ್ರೆ ನಂಬಲಿಲ್ಲ ಸರ್. CIDಗಳನ್ನ ಹಾಕಿದ್ರು. ನಾವು ನಮ್ಮೂರು ರೋಡಲ್ಲಿ ಸ್ವಲ್ಪ ದೂರ ಹೋಗಿ ಕೆಸರುಗುಡ್ಡ ಕಾಡಲ್ಲಿ ಟರ್ನ್ ಮಾಡ್ಕೊಂಡು ಬಂದ್ವಿ ಸರ್. ಡ್ರಿಂಕ್ಸ್ ತಗೋತೀರಾ? ಸರ್ ಬೇಡ ಸರ್, ಎಲ್ಲ ಊಟ ಆಗಿದೆ ಸರ್. ಹೌದು, ಬಿಂಗ ಅವ್ರು ಯಾಕೆ ನಿಮ್ಮನ್ನು ಊಟಕ್ಕೆ ಕರೆದಿದ್ದು? ಅವ್ರಿಗೆ ಡೌಟ್ ಬಂದುಬಿಟ್ಟಿದೆ ಸರ್,
ನೀವು ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡ್ತಿರಂದ್ರೂ ಕೂಡ ಅವ್ರಿಗೇನು ನಿಮ್ಮ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಸರ್? ಎಲ್ಲರ ಕೈಲೂ ಮಾತು ತಗೋತಾ ಇದ್ರು ಸರ್, ಅವ್ರಿಗೆ ವೋಟ್ ಮಾಡ್ತೀವಿ ಅಂತ ಹೇಳಿ. ಶ್ರೀ ಶಿವಕಾಂತ್ ಪಟೇಲ್, ಎಷ್ಟು ಜನ ಎಮ್ ಎಲ್ ಎ ಇದ್ದಾರೆ ಅವ್ರ ಕಡೆ? ಕಾಯ ವಾಚ ಮನಸ ಅವ್ರ ಕಡೆ ಇರೋದು ಬರೀ 80 ಜನ ಎಮ್ ಎಲ್ ಎಗಳು ಸರ್. ಮಿಕ್ಕ ಅವರೆಲ್ಲ ಬರೀ ಡಬ್ಬಲ್ ಗೇಮ್ಗಳು. ನೀವು ಕೇಳಿದ್ರೆ ನಿಮಗೂ ಜೈ ಅಂತಾರೆ, ಆಚೆ ಅವರೂ ಕೈ ಎತ್ತಾರೆ. ಯಾಕೆ ಹಾಗೆ ಅವರೆಲ್ಲ ಪೂರ್ತಿಯಾಗಿ ಬಿಂಗ ಕಡೆ ಇಲ್ಲ? ಯಾಕಂದ್ರೆ ಇತ್ತೀಚೆಗೆ ಬಿಂಗ ಅವರು ಫೈನಾನ್ಷಿಯಲಿ ತುಂಬ ವೀಕ್ ಆಗಿದ್ದಾರೆ ಸರ್. ಸರ್, ಬಿಂಗ ಅವ್ರದ್ದು ಬ್ಯಾಂಕಲ್ಲಿ 3,000 ಕೋಟಿ ದುಡ್ಡಿತ್ತಂತೆ, ಅದನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. ಲೀಡರ್ ಹತ್ರ ಫೈನಾನ್ಸ್ ವೀಕ್ ಆಯಿತು ಅಂದರೆ ಕಷ್ಟ ಅಲ್ವಾ ಸರ್? ಈಗ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ಎಲ್ಲ ಎಮ್ ಎಲ್ ಎಗಳು ನನಗೆ ವೋಟ್ ಹಾಕ್ತಾರ? ನೀವು ಅಂತಂದ್ರೆ 50 ಜನ ಗ್ಯಾರಂಟಿ ಕರ್ಕೊಂಡ್ ಬರ್ತೀವಿ ಸರ್. ಸರ್, ಆ ಗೋವಿಂದಪ್ಪ ಒಬ್ಬನ್ನ ನೀವು ಬ್ರೇಕ್ ಮಾಡಿ ಸರ್. ಈ 40 ಜನ ಎಮ್ ಎಲ್ ಎಗಳು ನಿಮ್ಮ ಕಡೆ ಬರಲಿಲ್ಲ ಅಂದ್ರೆ ಆಗ ನನ್ ಕೇಳಿ. ಈ ಗೋವಿಂದಪ್ಪ ಯಾಕೆ ಬಿಂಗಾನ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ? ಜಾತಿ ಸರ್. ಜೊತೆಗೆ ಬಿಂಗ ಅವರು ಈ ಸರಿ ಮುಖ್ಯಮಂತ್ರಿ ಆದರೆ ಗೋವಿಂದಪ್ಪನೇ ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿದಾರಂತೆ ಸರ್. ಈ ಗೋವಿಂದಪ್ಪನ ಬ್ರೇಕ್ ಮಾಡಿದ್ರೆ 40 ಜನ ಎಮ್ ಎಲ್ ಎಗಳು ಬರ್ತಾರ? ಹ್ಞೂ ಸರ್, ಆ ಗೋವಿಂದಪ್ಪಂಗೆ ಕಮ್ಯುನಿಟಿ ಮೇಲೆ ಅಷ್ಟೊಂದು ಹೋಲ್ಡ್ ಇದೆ ಸರ್. ಅವ್ರ ಕಮ್ಯುನಿಟಿ ಎಮ್ ಎಲ್ ಎಗಳು 40 ಜನ, ಆ ಗೋವಿಂದಪ್ಪ ಹೇಗೆ ಹೇಳಿದ್ರೆ ಹಂಗೆ ಕೇಳ್ತಾರೆ ಸರ್. ಗೋವಿಂದಪ್ಪನ ಹೇಗೆ ಬ್ರೇಕ್ ಮಾಡೋದು? ಅವನಿಗೇನಾದ್ರು ವೀಕ್ನೆಸ್ ಇದೆಯಾ? 2 ವರ್ಷದಿಂದೆ ಅವ್ರ ಮನೆಯಲ್ಲಿ ಒಂದು ಡೆತ್ ಆಯಿತು ಸರ್, ಅವ್ರ ತಮ್ಮ ನಿಂತಿದ್ದು. ಅದು ಗೋವಿಂದಪ್ಪನ ಅರೆಸ್ಟ್ ಮಾಡೋವರೆಗೂ ಹೋಗಿದ್ದು ಸರ್, ಬಿಂಗ ಅವರೇ ಮುಸ್ಸಾಕಿದ್ದು. ಗೋವಿಂದಪ್ಪಂದು ಯಾವ ಜಿಲ್ಲೆ? ಅಮರಗಿರಿ ಜಿಲ್ಲೆ ಸರ್. ಓಹೋ, ಅಮರಗಿರಿ ಜಿಲ್ಲೆ. ಪ್ರವೀಣ್ ಸರ್, ಅಮರಗಿರಿ ಡಿಸ್ಟ್ರಿಕ್ಟ್ DIG ಫೋನ್ ಕೊಡಿ. ಆಯ್ತು ಸರ್. ಹಲೋ, CM ಚಾಬರಿಯ ಸರ್ ಅವ್ರು ಮಾತಾಡ್ಬೇಕಂತೆ. ಹಲೋ ಸುಕುಮಾರ್ ಅವರೇ, ಸಾರಿ ರಾತ್ರಿ 1 ಗಂಟೆಯಲ್ಲಿ ಫೋನ್ ಮಾಡ್ತಾ ಇದ್ದೀನಿ, ಮಲಗಿದ್ರು ಏನೋ. ನೋಡಿ, ಒಂದು ಅರ್ಜೆಂಟ್ ಮ್ಯಾಟ್ರ್ ಇತ್ತು. ಅಮರಗಿರಿನಲ್ಲಿ 2 ವರ್ಷದಿಂದ MLA ಗೋವಿಂದಪ್ಪನವ್ರ ಮನೇಲಿ ಯಾವುದೋ ಲೇಡಿ ಅನುಮಾನಾಸ್ಪದವಾಗಿ ಸತ್ತೋಗಿದ್ದರಂತೆ. ಎಸ್, ಐ ಅಂಡರ್ಸ್ಟ್ಯಾಂಡ್. ನೀವು ಹೊಸಬರು, ನಿಮಗೇನು ಗೊತ್ತಿಲ್ಲ. ನಾಡಿದ್ದು ಅಸೆಂಬ್ಲಿನಲ್ಲಿ ಶಿವಕೃಷ್ಣ ದೇಸಾಯಿ ಅವರು 0 ಅವರ್ನಲ್ಲಿ ಈ ಇನ್ಸಿಡೆಂಟ್ ಬಗ್ಗೆ ಕ್ವಶನ್ ಕೇಳ್ತಾರಂತೆ. ಅದಕ್ಕೆ ನೀವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಗೋವಿಂದಪ್ಪನವ್ರದ್ದು ತಪ್ಪಿದೆ ಅಂತಾದರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡೋಕ್ಕೆ ಕ್ರಮ ಕೈಗೊಳ್ಳಿ. ನೋಡಿ, ಎಂಥ ಇನ್ಫ್ಲೂಯೆನ್ಸ್ ಬಂದರೂ ಕೇರ್ ಮಾಡಬಾರ್ದು. ಗೊತ್ತರಿ ಸುಕುಮಾರ್, ಅವ್ರು ನಮ್ಮ ಪಾರ್ಟಿಯವರು ಅಂತ ನನಗೆ ಗೊತ್ತು. ನನಗೆ ನಮ್ಮ ಪಾರ್ಟಿಗಿಂತ ನ್ಯಾಯ ಮುಖ್ಯ. ಹಾಂ, ಇನ್ನೊಂದು ವಿಷಯ, ಗೋವಿಂದಪ್ಪನವ್ರು ಅರೆಸ್ಟ್ ಆಗ್ತಿದ್ದಾರೆ ಅನ್ನೋ ವಿಚಾರ ಅವರಿಗೆ ಬೆಳಗಾಗೋದ್ರೊಳಗೆ ತಲುಪಬೇಕು. ಓಕೆ, ಗುಡ್ ನೈಟ್. ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ